ಈಗ ಆರೋ ಜಗದೀಶ್ ಅವರೇ ನಿರ್ಧಾರ ತೆಗೆದುಕೊಂಡಂತೆ ನಿರ್ದೇಶಕರನ್ನು ಪ್ರಧಾನ ನಿರ್ದೇಶಕ ನೇಮಕವಾಗಿದ್ದರು. ಜಗದೀಶ್ ಸೀರಿಯಲ್ ನಿಂದ ಅನಿರುದ್ಧ ಅವರನ್ನ ಕೈಬಿಟ್ಟಿದ್ದಾರೆ. ನೀವು ಫಿಕ್ಷನ್ ಹೆಡ್ ಆಗಿ ಚಾನಲ್ ನ ಫಿಕ್ಷನ್ ಹೆಡ್ ಆಗಿ ಅದು ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ಸ್ತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಏನು ಯೋಚಿಸಿದಿರಿ ಸರ್ ಮುಂದಿನ ದಿನಗಳಿಗೆ? ಸರ್, ನಮಗೆ ಪ್ರತಿ ಎಪಿಸೋಡು ಸವಾಲು ಸರ್, ನಮಗೆ ಪ್ರತಿ ಎಪಿಸೋಡು ಚಾಲೆಂಜು, ಪ್ರತಿ ದಿನವೂ ಚಾಲೆಂಜು. ಸರ್, ಆರ್ಯವರ್ಧನ್ ಅಂತ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಇನ್ಯಾವುದೋ ಸೀರಿಯಲ್ ಇರ್ಬೋದು, ಕ್ರಿಯೇಟ್ ಮಾಡೋದು ಒಂದು ದೊಡ್ಡ ಟೀಮ್ ಇದೆ. ಅದು ಒಬ್ಬರಿಂದ ಆಗಲ್ಲ, ಅಥವಾ ಒಬ್ಬ ಆರ್ಯವರ್ಧನಿಂದ ಆಗಿರೋದಲ್ಲ, ಅಥವಾ ಒಬ್ಬ ಆರ್ಯ ಜಗದೀಶ್ ಇಂದನೂ ಆಗಿರೋದಲ್ಲ, ಎಲ್ಲ ಟೀಮ್ ವರ್ಕ್ ಸರ್. ನಮ್ಮ ಟೀಮ್ ಮೇಲೆ ನಮ್ಗೆ ನಂಬಿಕೆ ಇದೆ. ಆಮೇಲೆ ಆಡಿಯನ್ಸ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಸರ್, ನಿಮಗೂ ಗೊತ್ತಿರುತ್ತೆ, ಇದು ಯಾವುದು ಅವ್ರಿಗೆ ಬೇಕಿಲ್ಲ ಸರ್. ಅವರಿಗೆ ಆ ಟಿ ವಿಯಲ್ಲಿ ನಿಮಗೆ ಅವ್ರು ನೋಡ್ತಾರಲ್ಲ 1/2 ಗಂಟೆ ಏನು ನೋಡ್ತಾರೆ ಕಂಟೆಂಟು, ಅಷ್ಟೇ ಸರ್ ಅವರು, ಅದೇ ಸತ್ಯ, ಅದನ್ನು ನಂಬೋದವರು. ಇದೆಲ್ಲ ಬೇಕಿರಲಿಲ್ಲ, ಬಟ್ ಅನಿವಾರ್ಯತೆ ನಾವು ಇಲ್ಲಿಗೆ ತಂದ್ಕೊಂಡಿದ್ದೀವಿ. ಮೊನ್ನೆನೂ ಅಷ್ಟೇ ಸರ್, ಮೊನ್ನೆನೂ ಅದನ್ನೇ ಹೇಳೋದು, ಹಿಂಗಾಗಿದೆ ಅವ್ರ ಸೆಟ್ಟಿಂದ ಹೊರಗಡೆ ಅದು ಅಂತದ ಇಲ್ಲ ಇದ್ದಾರೆ ನಿಶಿತ್ ಅವರು ಆ ಸೀರಿಯಲ್ನ ಇ ಪಿ ಅವರು, ಅವ್ರು ತಕ್ಷಣ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದಾಗ ಅವ್ರು ಏನೇನೋ ಮಾತಾಡಿದ್ದಾರೆ, ಅದಾದಾಗ ಇವ್ರು ಹೇಳಿದ್ದಾರೆ ಸರ್ ಏನೇ ಇರಲಿ ಅದನ್ನ ಸರಿ ಮಾಡೋಣ, ನೀವು ಶೂಟಿಂಗಿಗೆ ವಾಪಸ್ ಹೋಗಿ ಸರ್, ನಾವು ಬರ್ತೀವಿ ಕುತ್ಕೊಂಡು ಮಾತಾಡೋಣ ಅಂತ ಥರ ಹೇಳಿದ್ದಾರೆ. ಹಂಗೆ ಹೇಳಿದ್ಮೇಲೆ ವಾಪಸ್ ಬಂದಿದ್ದಾರೆ. ಬಂದ್ಮೇಲೆ ಮತ್ತೆ ಮಧು ಅವ್ರ ಹತ್ರ ಏನು ನಿರ್ದೇಶಕರ ಜೊತೆ ಮಾತಾಡಿಕೊಂಡು ಎಲ್ಲರೂ ಮೂರ್ಖರು ಅಂತ ಹೇಳ್ಬಿಟ್ಟು ಸರ್ 298 ಎಪಿಸೋಡಿನ ಕಥೆಯನ್ನು 800 ಎಪಿಸೋಡ್ವರೆಗೂ ಬರೆದು ಅದನ್ನೊಂದು ಅಂದರೆ ಅದೇ ಜನಪ್ರಿಯತೆ ಉಳಿಸ್ಕೊಂಡು ಅದೇ ಪಾಪ್ಯುಲಾರಿಟಿ ಉಳಿಸ್ಕೊಂಡು ಬರೆದಿರೋ ರೈಟರ್ ಮೂರ್ಖರ ಸರ್, ಅದನ್ನು ನಿರ್ದೇಶನ ನಿರ್ಮಾಣ ಮಾಡಿರೋರು ಮೂರ್ಖರ ಸರ್, ಅದರಿಂದ ಒಂದು 16 ಜನರದ್ದು ಒಂದು ಟೀಮ್ ಕೆಲಸ ಮಾಡಿದ ಅವರೆಲ್ಲ ಮೂರ್ಖರ ಸರ್, ಅವರೇ ಹೇಳ್ದಂಗೆ ಉಳಿದಿರೋ ಕಲಾವಿದರೆಲ್ಲ ಮೂರ್ಖರ ಸರ್. ಮತ್ತೊಬ್ಬ ಆರ್ಯವರ್ಧನ್ ನೀವು ಸೃಷ್ಟಿಸಿದ್ರು ಸಹ ಜನ ಅದನ್ನ ಡೈಜೆಸ್ಟ್ ಮಾಡ್ಕೊಂತಾರೆ ಅಂತ ಆಸ್ ಅ ಫಿಕ್ಷನ್ ಹೆಡ್ ನಿಮ್ಗೆ ಅನಿಸ್ತಿದ್ಯಾ? ನೋಡೋಣ ಸರ್, ಅಂದ್ರೆ ಅದನ್ನೇ ಹೇಳಿದ್ ನಾನು ಸರ್, ಪ್ರತಿ ಒಂದು ಚಾಲೆಂಜು ಕೂಡ ಒಂದು ಆಪರ್ಚುನಿಟಿ ಸರ್, ಕ್ರಿಯೇಟಿವ್ ಆಗಿರೋನಿಗೆ 1000 ಅವಕಾಶ ಇರುತ್ತೆ ಸರ್. ಇಲ್ಲಿ ರಾಮ್ಜಿ ಅವರೇ ಇದ್ದಾರೆ, ಎಷ್ಟು ಜನ ಚೇಂಜ್ ಆಗಿದ್ದಾರೆ, ಎಷ್ಟು ಜನ ಹೀರೋ ಮಾಡಿದ್ದಾರೆ ಅವರೇ ಇದ್ದಾರೆ. ಆಮೇಲೆ ಲಕ್ಷ್ಮೀ ಬಾರಮ್ಮ ಟೀಮ್ನವರು ಇದ್ದಾರೆ ಇಲ್ಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ